ಕರ್ನಾಟಕ ಟಿವಿಗೆ ಸ್ವಾಗತ. ತುಂಬಾ ಜನ ಆರೋಗ್ಯಕರವಾದ ಊಟ ಮಾಡ್ತಾರೆ. ಹಸಿ ತರಕಾರಿ, ಹೆಚ್ಚು ಎಣ್ಣೆ ಬೆಣ್ಣೆ ಬಳಸದೆ ಮಾಡಿದ ಸೂಪ್, ದಾಲ್, ಚಪಾತಿ ಎಲ್ಲ ತಿಂತಾರೆ. ಫ್ರೆಶ್ ಹಣ್ಣುಗಳನ್ನು ಕೂಡ ತಿಂತಾರೆ. ಆದರೆ ಅದಾದ ಬಳಿಕ ಕೆಲ ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪುಗಳ ಕಾರಣದಿಂದಲೇ ನೀವೆಷ್ಟೇ ಒಳ್ಳೆ ಆಹಾರ ತಿಂದರೂ ಅದರಿಂದ ಆರೋಗ್ಯಕ್ಕೇನೂ ಪ್ರಯೋಜನವಾಗುವುದಿಲ್ಲ. ಹಾಗಾದರೆ ಬನ್ನಿ, ಆ ತಪ್ಪುಗಳು ಯಾವುದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲ ತಪ್ಪು ಅಂದರೆ ಹಸಿವಾಗದೆ ಆಹಾರ ಸೇವಿಸುವುದು. ಬೆಳಿಗ್ಗೆ ತಿಂಡಿ ತಿಂದು ಒಂದು ಗಂಟೆಯೂ ಕಳೆದಿರುವುದಿಲ್ಲ. ಆಗಲೇ ಸ್ನ್ಯಾಕ್ಸ್ ತಿನ್ನೋದು, ಊಟವಾಗಿಯೇ ಕೆಲ ಸಮಯವಾಗಿರುವುದಿಲ್ಲ, ಆಗಲೇ ಟೀ ಬಿಸ್ಕೆಟ್ ತಿನ್ನೋದು, ಹೀಗೆ ಮಧ್ಯೆ ಮಧ್ಯೆ ಏನಾದರೂ ತಿಂತಾನೇ ಇರೋದು ನಾವು ಮಾಡುವ ಮೊದಲ ತಪ್ಪು. ಇದರಿಂದಲೇ ಜೀರ್ಣಕ್ರಿಯೆ ಸಮಸ್ಯೆ ಬರುವುದು. ಹಾಗಾಗಿ ನಮಗೆ ಸರಿಯಾಗಿ ಹಸಿವಾದಾಗಲಷ್ಟೇ ನಾವು ಆಹಾರವನ್ನು ಸೇವಿಸಬೇಕು. ಎರಡನೆಯ ತಪ್ಪು, ಕೋಪದಲ್ಲಿ ಊಟ ಮಾಡುವುದು. ಕೋಪ ಬಂದಾಗ ನಮ್ಮ ಹಸಿವು ಇಂಗಿ ಹೋಗುತ್ತದೆ. ನಾವು ಬೇರೆ ವಿಷಯದ ಬಗ್ಗೆ ಯೋಚಿಸುವುದರಿಂದ ನಾವು ಎಷ್ಟೇ ಆಹಾರ ಸೇವಿಸಿದರೂ ಪ್ರಯೋಜನವಾಗುವುದಿಲ್ಲ. ಹಾಗಾಗಿ ಕೋಪ, ಟೆನ್ಷನ್ ಮಾಡಿಕೊಂಡು ಊಟ ಮಾಡಬೇಡಿ. ಊಟದ ಸಮಯದಲ್ಲಿ ಮೊಬೈಲ್ ದೂರವಿಟ್ಟು, ಉಳಿದೆಲ್ಲ ಯೋಚನೆ ದೂರವಿಟ್ಟು ಆರಾಮವಾಗಿ ನಿಶ್ಚಿಂತೆಯಿಂದ ಊಟ ಮಾಡಿ. ಮೂರನೆಯ ತಪ್ಪು, ಮೊಬೈಲ್, ಟಿವಿ, ಲ್ಯಾಪ್ಟಾಪ್ ನೋಡುತ್ತಾ ಊಟ ಮಾಡುವುದು. ಹೆಚ್ಚಿನವರಿಗೆ ಟಿವಿ ನೋಡುತ್ತಾ ಊಟ ಮಾಡುವ ಅಭ್ಯಾಸವಿರುತ್ತದೆ. ಇಂಥ ಸಂದರ್ಭದಲ್ಲಿ ನಾವು ಆಹಾರವನ್ನು ಸರಿಯಾಗಿ ಅಗೆದು ತಿನ್ನುವುದಿಲ್ಲ. ಯಾಕಂದರೆ ಲಕ್ಷ್ಯ ಟಿವಿಯ ಕಡೆ ಇರುತ್ತದೆ. ಹಾಗಾಗಿ ಏನು ತಿನ್ನುತ್ತಿದ್ದೇವೆ ಅನ್ನುವ ಪರಿವಿಲ್ಲದೆ ಗಬಗಬ ಎಂದು ತಿಂದು ಬಿಡುತ್ತೇವೆ. ಈ ಕಾರಣದಿಂದ ನಮ್ಮ ದೇಹದಲ್ಲಿ ಅಗಿಯದ ಆಹಾರ ಬದಿ ಬದಿಗೆ ಸೇರಿ ದೇಹ ಶುದ್ಧಿಗೆ ತೊಂದರೆಯಾಗುತ್ತದೆ. ಆಗಲೇ ಕೂದಲು ಉದುರುವ ಸಮಸ್ಯೆ, ಮೊಡವೆ, ತಲೆನೋವು, ಕೈಕಾಲು ನೋವು ಇತ್ಯಾದಿ ಬರುತ್ತದೆ. ನಾಲ್ಕನೆಯದು, ಫೋರ್ಕ್ ಸ್ಪೂನ್ನಿಂದ ತಿಂಡಿ ತಿನ್ನುವುದು. ಆಂಗ್ಲರು ಕಲಿಸಿಕೊಟ್ಟು ಹೋದ ಈ ವ್ಯವಸ್ಥೆಯಿಂದ ಹಲವರು ಇನ್ನೂ ಹೊರಬಂದಿಲ್ಲ. ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಪ್ರತಿದಿನ ಊಟ ತಿಂಡಿಯನ್ನು ಫೋರ್ಕ್ನಿಂದಲೇ ತಿನ್ನಬೇಕೆಂದು ಹೇಳಿಕೊಡುತ್ತಾರೆ. ಹಲವರು ಫೋರ್ಕ್ ಸ್ಪೂನ್ ಬಳಸಿಯೇ ತಿನ್ನುವ ಅಭ್ಯಾಸ ಬೆಳೆಸಿಕೊಂಡಿರ್ತಾರೆ. ಆದರೆ ನಮ್ಮ ವೇದಗಳಲ್ಲಿ ಸ್ವಚ್ಛವಾಗಿ ಕೈ ತೊಳೆದು ಕೈಯಿಂದಲೇ ಊಟ ಮಾಡಬೇಕೆಂದು ಹೇಳಿದ್ದಾರೆ. ಯಾಕಂದರೆ ಕೈ ಬೆರಳಿಗೂ ಮೆದುಳಿಗೂ ಕನೆಕ್ಷನ್ ಇದ್ದು ಅದರಿಂದಲೇ ನಮ್ಮ ಆಹಾರ ಪಚನವಾಗುತ್ತದೆ. ಐದನೆಯ ತಪ್ಪು, ಹಲವು ಆಹಾರಗಳನ್ನು ಸೇರಿಸಿ ತಿನ್ನುವುದು. ಚಪಾತಿ, ಪಲ್ಯ, ಅನ್ನ, ಸಾರು, ಮೊಸರು, ಮಜ್ಜಿಗೆ, ಸಿಹಿ ತಿಂಡಿ, ಹಪ್ಪಳ, ಸಂಡಿಗೆ, ಹೀಗೆ ಹಲವಾರು ತಿಂಡಿಗಳನ್ನು ಒಮ್ಮೆಲೆ ತಿಂದರೆ ಅದನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ನಮ್ಮ ದೇಹಕ್ಕಿರುವುದಿಲ್ಲ. ಹಾಗಾಗಿಯೇ ಇಷ್ಟೆಲ್ಲ ಅಡುಗೆಯನ್ನು ಯಾವುದಾದರೂ ಕಾರ್ಯಕ್ರಮದ ಸಮಯದಲ್ಲಷ್ಟೇ ಮಾಡಲಾಗುತ್ತದೆ. ಇಂಥ ಅಡುಗೆಯನ್ನು ನೀವು ದಿನಾ ತಿಂದರೆ ನಿಮ್ಮ ದೇಹ ಅದನ್ನು ಜೀರ್ಣಿಸಿಕೊಳ್ಳಲಾಗದೆ ಬೊಜ್ಜು ಬೆಳೆಯುತ್ತದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.